ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಜೊತೆಗೆ ಹರಿಕೃಷ್ಣ ಅವರ ಜೊತೆಗೆ ಈ ಸಿನಿಮಾದ ಮತ್ತೊಬ್ಬರು ನಿರ್ದೇಶಕರು ಪಿ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಕೇಳ್ಕೊಳ್ತೀನಿ. ಸೊ ಟ್ರೈಲರ್ ಏನ್ ನೋಡಿದಿರಿ, ಕಟಕ್ ಆಗಿರುವಂತಹ ಡೈಲಾಗ್ಸ್ ನ ಬರ್ತಿರುವಂತದ್ದು ಚೇತನ್ ಅವರು, ಅಂಡ್ ಎಂಟೈರ್ ಟೀಮ್ ಸಿಕ್ಕಾಪಟ್ಟೆ ತಲೆಗೆಡಿಸಿಕೊಂಡು ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡಿರುವಂತದ್ದು. ಅಂಡ್ ಇಬ್ರು ನಿರ್ದೇಶಕರು ಹರಿ ಸರ್ ಮಾತಾಡಿದ್ರು, ಪಿ ಕುಮಾರ್ ಸರ್. ಹರಿ ಸರ್ ಎಲ್ಲರಿಗೂ ನಮಸ್ಕಾರ. ಹರಿ ಸರ್ ನನಗೆ ಒಂದು 2011 ಅಲ್ಲಿ ಸರ್ ಹತ್ರ ಮಾತಾಡುವಾಗ, ಏನೋ ಒಂದು ಸುಮ್ಮನೆ ಮಾತಾಡ್ತಾ ಇರುವಾಗ ಸರ್ ಕಥೆಗಳು ಹೇಳ್ತಾ ಇದ್ರು, ತುಂಬಾ ಸೀರಿಯಸ್ ಆಗಿರೋ ಕಥೆಗಳಾಗಿರ್ಗಿಲ್ಲ ಅಣ್ಣ ಅಂತ ಅನ್ನೋವಾಗ ಕಾಮಿಡಿ ಕಥೆಗಳು ಹೇಳ್ತಾ ಇದ್ರು. ಆವಾಗ ನನಗೆ ಅನ್ಸುತ್ತು ಹರಿ ಸರ್ ಒಂದು ಕಥೆಗಳು ಮಾಡ್ತಾರೆ ಅಂತ. ದೆನ್ ಸುಮಾರು ಸಾರಿ ನಾನು ಅವ್ರ ಹತ್ರ ಡಿಸ್ಕಷನ್ ಹೋಗುವಾಗ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಕಥೆ ಹೇಳಿದ್ರೆ, ಈ ಔಟ್ಲೈನ್ ಮಾತ್ರ ಇಟ್ಕೊಂಡು ಎಲ್ಲ ಮಾಡಿದ್ರು. ಸೊ ಒಂದು 500 ಸೀನ್ಸ್ ಇಂದ ಒಂದು 70 ಸೀನ್ಸ್ ಅಂತ ಮಾಡಿ, ದರ್ಶನ್ ಸರ್ ಬಗ್ಗೆ ಏನು ಹೇಳಿಲ್ಲ, ಒಂದು ಕಥೆನ ಸರಿ ಮಾಡಿಬಿಟ್ಟು ಇದನ್ನ ನಾವು ಮಾಡಬಹುದು ಅಂತ ನನ್ನ ಹತ್ರ ಹೇಳಿ ಇಲ್ಲಿ ಕರ್ಕೊಂಡು ಬಂದು ದರ್ಶನ್ ಸರ್ ಹತ್ರ ಕರ್ಕೊಂಡು ಹೋದ್ರು, ಮೇಡಮ್ ಹತ್ರ ಸುರೇಶ್ ಸರ್ ಹತ್ರ ಕರ್ಕೊಂಡು ಹೋದ್ರು. ಸೊ ಈ ಈ ಪ್ರಾಜೆಕ್ಟ್ ಇಷ್ಟು ದೂರ ಬಂದಿದೆ ಅನ್ನೋದಕ್ಕೆ, ನನ್ನ ಇಷ್ಟು ದೂರ ಕರ್ಕೊಂಡು ಬಂದಿದ್ದು ಹರಿಕೃಷ್ಣ ಅವರು, ಥ್ಯಾಂಕ್ಸ್ ಅಣ್ಣ. ನಿಮ್ ಜೊತೆ ನನ್ನ ಹೆಸರು ಶೇರ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಹೆಮ್ಮೆ. ಧನ್ಯವಾದಗಳು ಎಲ್ರಿಗೂ. ಅಂಡ್ ಮೇಡಮ್ ಬಗ್ಗೆ ಹೇಳಬೇಕು, ಶೈಲಜಾ ಮೇಡಮ್ ಬಗ್ಗೆ ದೊಡ್ಡ ಕಥೆ ಒಂದು ಹೇಳಿದೆ, ತುಂಬಾ ತುಂಬಾ ದೊಡ್ಡದಾಗಿದೆ, ಬಿಗ್ ಸ್ಕೇಲ್ ಆಗಿದೆ ಅನ್ನೋವಾಗ, ಯೂಶ್ವಲಿ ಪ್ರೊಡ್ಯೂಸರ್ಸ್ ಏನ್ ಹೇಳ್ತಾರೆ, ಇಷ್ಟು ಬೇಕಾ, ಇದನ್ನ ಚೂರು ಕಡಿಮೆ ಮಾಡಬಹುದಾ, ಇದೇ ಇದು ಬೇಕಾ ಅಂತ ಅವರು ಏನು ಹೇಳಿಲ್ಲ. ಚೆನ್ನಾಗಿದೆ ಸರ್, ಹಂಗೆ ಮಾಡಿ ಅಂದ್ರು. ಫಾರ್ ಎಕ್ಸಾಂಪಲ್, ಆ ಫಿಲ್ಮ್ ಅಲ್ಲಿ ನಮಗೆ ಬುಲ್ಸ್ ಎತ್ತುಗಳು ಬೇಕಾಗಿತ್ತು, ದಂಡಕಲ್ಲಿಂದ ಎತ್ತುಗಳು ಬೇಕು. ನಾನು ದಂಡಕಲ್ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ನಾನು ಡಿಒಪಿ ಮಾತ್ರ ಹೋದ್ರೆ ಸಾಕು, ಆಮೇಲೆ ಮ್ಯಾನೇಜ್ ಮಾಡೋಣ ಅಂತ. ಇಲ್ಲ ಸರ್, ನಿಮ್ಮ ಮೈಂಡ್ ಅಲ್ಲಿ ಇಲ್ಲಿ ಸರ್ ಜೊತೆ ಇರ್ಬೇಕಾದ್ರೆ ನೀವು ತಗೊಂಡ್ ಬನ್ನಿ ಅಂದ್ರು. ಅದು ತುಂಬಾ ದೊಡ್ಡ ವಿಚಾರ, ಯಾಕಂದ್ರೆ ಒಂದು ಬುಲ್ಗೆ 10,000 ಪರ್ ಡೇ, 2 ಬುಲ್ಲು ಅಂದ್ರೆ ಒಂದು ಲಾರಿಗೆ ಬೇಕು, 10 ಬುಲ್ ಆದ್ರೆ 5 ಲಾರಿ ಮಾತ್ರ ಅಲ್ಲ, ಅನಿಮಲ್ ವೆಲ್ಫೇರ್ ಬೋರ್ಡ್ ಪರ್ಮಿಷನ್, ಆರ್ಟಿಒ ಪರ್ಮಿಷನ್, ಅನಿಮಲ್ ಟ್ರಾನ್ಸ್ಪೋರ್ಟೇಷನ್ ಪರ್ಮಿಷನ್, ಇನ್ನು ಸುಮಾರು ಪರ್ಮಿಷನ್ಸ್, ಚೆಕ್ ಪೋಸ್ಟ್ ಅದೆಲ್ಲ ನಾನು ನೋಡ್ಕೊಡ್ತೀನಿ ಸರ್, ನೀವು ಎಷ್ಟು ಯಾವತ್ತೂ ನಿಮಗೆ ನಿಮಗೆ ಬೇಕು ಅಂದ್ರು ಅಷ್ಟೇ. ಎಲ್ಲ ಪರ್ಮಿಷನ್ಸ್ ತಗೊಂಡು ಅದನ್ನ ಇಲ್ಲಿ ತಗೊಂಡು ಬಂದ್ರು. 30 ಜನ ಈ 10 ಬುಲ್ಸ್ಗೆ 30 ಜನ ಅವರು ಟ್ರಾನ್ಸ್ಪೋರ್ಟೇಷನ್, ಆ ಎತ್ತುಗಳಿಗೆ ತೀವ್ರ, ಅದಕ್ಕೆ ಒಂದು ಲಾರಿ. ಸೊ ಎಲ್ಲ ಅವರು ಮಾಡಿಕೊಟ್ಟಿರೋದ್ರಿಂದ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ, ಇದೇ ತರ 1,000 ಎಕ್ಸಾಂಪಲ್ಸ್ ಇದೆ ಫಿಲ್ಮಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್. ಸುರೇಶ್ ಸರ್ ಯಾವಾಗಲೂ ಸೆಟ್ ಅಲ್ಲಿ ಅವರು ಅವರು ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್, ಯಾವಾಗಲೂ ಸೆಟ್ ಅಲ್ಲಿ ಒಬ್ಬರು ನೋಡಿ ಈ ಕೆಲಸ ಮಾಡೋ ಆ ಕೆಲಸ ಮಾಡೋ ಆರ್ಡರ್ ಮಾಡೋದೇ ಇಲ್ಲ, ಯಾವಾಗಲೂ ಅವ್ರು ಮಾಡ್ತಾರೆ, ಅವ್ರು ಮಾಡೋದನ್ನ ನೋಡ್ಬಿಟ್ಟೆ ನಾವು ಹೋಗಿ ಫಾಲೋ ಮಾಡ್ಕೊಳ್ಳೋದು. ಸೊ ಅಷ್ಟು ಪ್ರೀತಿಯಿಂದ ಶೋಲ್ಡರ್ ಕೊಟ್ಟಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು. ದರ್ಶನ್ ಸರ್, ನಾನು ನಿಮ್ಮ ಹತ್ರ ಒಂದು ಕಥೆ ಹೇಳಿದೆ. ಸೊ ಸೆಟ್ ಅಲ್ಲಿ ಯಾವಾಗಲೂ ನಿಮ್ಮಿಂದ ನನಗೆ ಭಯ ಮತ್ತೆ ತೊಂದ್ರೆ, ನನಗೆ ಬೇಡ ಸರ್ ಬಂದು, ನಾನು ಸೆಟ್ ಅಲ್ಲಿ ಕೆಲಸ ಮಾಡುವಾಗ ಮುಂಚೆನೆ ಫಸ್ಟ್ ಆಗಿ ಬಂದು ಕೂತ್ಕೊಳ್ತಾರೆ, ನನಗೆ ಇನ್ನೊಂದು ಹಾಫ್ ಅನ್ ಅವರ್ ಇದೆ, ಆದ್ರೆ ಅವ್ರು ಬಂದು ಕೂತ್ಕೊಳ್ತಾರೆ, ನೀವು ಮಾಡಿ ಕೆಲಸ ಮಾಡಿ ಅಂತಾರೆ. ಸೊ ಅಷ್ಟು ಕಂಫರ್ಟಬಲ್ ಆಗಿ ಜೊತೆಲಿದ್ರು. 6:30, 6:45 ಎಲ್ಲ ನಾನು ಲೇಟ್ ಆಗಿ ಅವ್ರನ್ನ ಬಿಟ್ಕೊಟ್ಟೆ, ಆದ್ರೆ ಅವರೇ ಬಂದು ಹೇಳ್ತಾರೆ 5:30 ಬರುವಾಗ, ಸರ್ ಆಯ್ತು ಸರ್ ಹೋಗಿ ಅಂದ್ರೆ, ಇಲ್ಲ ಅದೆಲ್ಲ ಆಯ್ತಿಲ್ಸ್ ಅಲ್ಲ, ಇಲ್ಲ ಸರ್ ನಾನ್ ಶಾರ್ಟ್ ಇದೆ ಸರ್, 1 ಅವರ್ ಆಗುತ್ತೆ ಅಂದ್ರೆ ತಗೊಳ್ಳಿ ಅಂತ ಜೊತೆಯಲ್ಲಿ ಇತ್ತು ಮಾಡ್ಕೊಟ್ಟಿದ್ದಾರೆ. ಸೊ ಮಾತ್ರ ಅಲ್ಲ, ಅದು ಮಾಸ್ಟರ್ಸ್, ದೊಡ್ಡ ದೊಡ್ಡ ಮಾಸ್ಟರ್ಸ್ ಕೆಲಸ ಮಾಡಿದ್ದಾರೆ, ವೆರಿ ಕಾಸ್ಟ್ಲಿ ಅಂಡ್ ವೆರಿ ಎಫಿಷಿಯಂಟ್ ಮಾಸ್ಟರ್ಸ್ ಕೆಲಸ ಮಾಡಿದ್ದಾರೆ. ಆ ಫೈಟ್ ಅಲ್ಲಿ ಮಾಡುವಾಗ ಫಸ್ಟ್ ಬಂದ ತಕ್ಷಣ ಹಾರ್ನೆಸ್ ಹಾಕಿ ಇಳಿಯೋದು, ಎತ್ತೋದು, ಹಿಂಗೋದು, 2 ಗಂಟೆಗೆ ಹೋಗುತ್ತೆ, 1 ಅವರ್ ಹೋಗುತ್ತೆ, 1 ಅವರ್ ಹೋಗುವಾಗ ಸರ್ ಅವರು ಅವರು ಅದು ರೋಪ್ ಇಳಿತಾರಲ್ಲ ಅವ್ರನ್ನ ನೋಡ್ತಾರೆ, ನೋಡ್ಬಿಟ್ಟು ಏನೋ ಒಂದು ಹಂಗಂತಾರೆ ಅಂತ ಅವ್ರು ಮಾಡಿದ್ರೆ ಸರಿಯಾಗಿರುತ್ತೆ, ಟೇಕ್ ಓಕೆ ಆಗುತ್ತೆ. ಸೊ ಒಂದು ಒಳ್ಳೆ ಆಕ್ಷನ್ ಆದ್ರೆ ಈಸ್ ದ ಆಕ್ಷನ್ ಡೈರೆಕ್ಟರ್, ಅಂಡ್ ಕ್ಯಾಮರಾಮನ್ ಹತ್ರ ಅವ್ರು ಮಾತಾಡೋ ರೀತಿಯೇನೆ ಒಂದು ಒಂದು ಸಂಭ್ರಮ ಅದನ್ನ ನೋಡಕ್ಕೆ. ಶ್ರೀಶಾಂತ್ ನೋಡ್ತಾರೆ,
ಅವನು ಅನ್ಕಂತಾನೆ ಅಂತಾರೆ, ಏನೋ ಒಂದು ಮಾಡ್ಕೊಳ್ತಾರೆ. ಆದ್ರೆ ಮೂರು, ನಾನು ಯಾವಾಗಲೂ ಮೂರು ಕ್ಯಾಮರಾ, ನಾಲ್ಕು ಕ್ಯಾಮರಾ ರೋಲ್ ಆಗ್ತಾನೆ ಇರುತ್ತೆ. ನಾನು ಒಂದೇ ಮಾತು ಹೇಳೋದು ಸರ್ಗೆ, ಸರ್ ಇದು ಪ್ರೈಮರಿ ಸರ್, ಅದು ಸೆಕೆಂಡ್ರಿ ಸರ್, ಅದು ಅಡಿಷನಲ್ ಕ್ಯಾಮ್ರಾ ಸರ್, ಅಲ್ಲಿ ಒಂದೇ ರೋಲ್ ಆಗ್ತಾ ಇದೆ ಸರ್, ಇಷ್ಟು ಹೋಗುತ್ತೆ ಸರ್ ಅಂತ ಅಂದ್ಬಿಟ್ರೆ ಸಾಕು. ಅವರು ಮತ್ತೆ ಡಿ ಓ ಪಿ ಎಲ್ಲ ನಮಗೆ ಏನ್ ಬೇಕು ಎಲ್ಲ ಮಾಡ್ಕೊಳ್ತಾರೆ. ಏನೋ ಒಂದು ಥರ್ಡ್ ಕ್ಯಾಮರಾ ಅಲ್ಲಿ ಏನೋ ಓರ್ಲ್ ಆಗ್ತಿದ್ರೆ ಅದನ್ನ ಸರಿ ಮಾಡ್ಕೊಳ್ತಾರೆ. ಅಂಡ್ ಸೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ಜೊತೆಲಿ ಇತ್ತು. ಏನಾದ್ರೂ ನನಗೆ ಗೊತ್ತಿಲ್ಲದೆ ಏನಾದ್ರೂ ತಪ್ಪಾಗಿದ್ರೆ ಸಮಿಸ್ಬಿಡಿ ಸರ್, ಇದನ್ನ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಇಷ್ಟು ದೊಡ್ಡ ಫಿಲ್ಮ್ಗೆ ತುಂಬಾ ಇಂಪಾರ್ಟೆಂಟ್ ಅದು ಸರ್ ದೇವರಾಜ್ ಸರ್ ಅವರು, ಅವ್ರ ಹತ್ರ ನಾನು ಫಸ್ಟ್ ಟೈಮ್ ಕತೆ ಕೇಳುವಾಗಲೇ ನಾನು ಸರ್ ಹಿಂಗಿದೆ ಅಂದೆ. ಸೆಟ್ ಅಲ್ಲಿ ಬಂದ್ರೆ ಏನು ಅವರು ಅಷ್ಟೇ ತಾನೆ ಅಂತ ಒಂದು ಕೆಲಸ ಮಾಡೋದು. ಆದ್ರೆ ಕೆಲವು ಒಂದು ಡೈಲಾಗ್ಸ್ ಇಲ್ದಿರೋ ಕೆಲವು ಪೋರ್ಷನ್ಸ್ ಅಲ್ಲಿ ನನಗೆ ಹೇಳ್ಕೊಡಕ್ಕೆ ಬರಲ್ಲ ಸರ್, ಇದೇ ಸರ್ ಇದು ಇದು ಫೀಲ್ ನೀವು ಕೊಡಿ ಅಂತೀನಿ. ಒನ್ಲಿ ದರ್ಶನ್ ಸರ್ ಅಂಡ್ ದೇವರಾಜ್ ಸರ್ ಇಬ್ರು ಮೂರು ಕ್ಯಾಮ್ರಾ ರೋಲ್ ಆಗ್ತಾ ಇರುತ್ತೆ, ಪಿನ್ ಡ್ರಾಪ್ ಸೈಲೆನ್ಸ್, ಅವರು ಕಣ್ಣಲ್ಲಿ ನೀರು, ದರ್ಶನ್ ಸರ್ ಕಣ್ಣಲ್ಲಿ ನೀರು. ಎಲ್ಲಿ ನಾನು ಕಟ್ ಮಾಡಿಲ್ಲ, ಹರಿ ಸರ್ ಹೇಳಿದ್ರು ಕಟ್ ಮಾಡಿ ಅಂದ್ರು ಕಟ್ ಅಂದೆ. ಸೊ ಅಷ್ಟು ಚೆನ್ನಾಗಿ ಮಾಡಿದೆ ಸರ್, ನಾನು ಆವಾಗಲೇ ಸೆಟ್ಟಲ್ಲಿ ಹೇಳಿದೆ. ಸೊ ಇಲ್ಲಿ ರವಿಶಂಕರ್ ಸರ್ ಆಗ್ಲಿ, ರವಿಶಂಕರ್ ಸರ್ ಬಗ್ಗೆ ಏನು ಹೇಳಕ್ ಇಷ್ಟ ತಾನೆ, ಕೊನ್ಸ್ ನೋಡ್ಕೊಳ್ತೀನಿ ನೋಡಿ ಅಂತ ಮಗಪ್ ಮಾಡ್ಕೊಳ್ತಾರೆ. ನನಗೆ ಸೆಟ್ಟಲ್ಲಿ ಯಾವಾಗಲೂ ಹರಿ ಸರ್ ಮಾಡಿರೋ ಒಂದು ತುಂಬಾ ದೊಡ್ಡ ಕೆಲಸ ಏನಂದ್ರೆ ಪ್ಯಾಡ್ ಇರುತ್ತೆ. ನಾನು ಸೆಟ್ಟಲ್ಲಿ ಬರುವಾಗ್ಲೇ ಸರ್ಗೆ ರವಿ ಸರ್ ಆಗ್ಲಿ ಯಾರಿಗೂ ಡೈಲಾಗ್ಸ್ ಕೊಟ್ಟು ಕರ್ಕೊಂಡು ಬಂದ್ಬಿಡೋದು ಸರ್, ಸೆಟ್ಟಲ್ಲಿ ನನಗೆ ಶಾರ್ಟ್ ಕಂಪೋಸ್ ಮಾಡ್ಕೊಂಡ್ರೆ ಸಾಕು. ತಾನ್ಯ ಕಡೆಯಿಂದ ಯಾವಾಗ್ಲೂ ತುಂಬಾ ತೊಂದರೆ, ರಾತ್ರಿ 11:30 ಕಾಲ್ ಮಾಡ್ತಾರೆ ಸರ್ ನಾಳೆ ಏನು ಡೈಲಾಗ್ ಅಂತಾರೆ. ಹರಿ ಸರ್ ಡೈಲಾಗ್ ಬರೆಯೋದು ರಾತ್ರಿ 2 ಗಂಟೆಗೆ, ನಾಳೆ ಶೂಟಿಂಗ್ ಇರುತ್ತೆ, ಸೀಟ್ ಪೇಪರ್ ರೆಡಿ ಇದೆ, ಆದ್ರೂ ಒಂದು ಪಂಚ್ ಸಿಗ್ತಾ ಇಲ್ಲ ಪಂಚ್ ಅಂತ ಕೂತ್ಕೊಂಡು, ಒಂದು ಪಂಚ್ ಸಿಗ್ತಾ ಇಲ್ಲ ಅಣ್ಣ ಅಂತ 2:00 ತನಕ ಕೂತಿರ್ತಾರೆ. ನಮಗೆ ಫುಲ್ ಡೇ ಶೂಟಿಂಗ್ ಮಾಡ್ಬಿಟ್ಟು ಜೊತೆಲಿ ಇದ್ಕೊಂಡು ಏನೋ ಒಂದು ಪ್ರಯತ್ನ ಪಡ್ತಾ ಇದಾರಲ್ಲ ಅನ್ನೋದಿಂದ ಜೊತೆಲಿ ಇರೋದು. ಈಗ ಟ್ರೈಲರ್ ಇಲ್ಲಿ ನಾವು ಕೇಳ್ತಾ ಇರೋ ಎಲ್ಲಾ ಡೈಲಾಗ್ಸ್ಗಳು ಅಣ್ಣ ಬರೆದಿರೋದು, 2:00, 3:00 ಬರೆದಿರೋ ಡೈಲಾಗ್ಸ್ಗಳು. ಸೊ ಅಷ್ಟು ಕಷ್ಟಪಟ್ಟಿದ್ದಾರೆ. ಅವರಿಗೆ ಡೈಲಾಗ್, ತಾನೇ ಅವರಿಗೆ ಡೈಲಾಗ್ ಒಂದ್ಸಾರಿ ಕೊಟ್ಬಿಟ್ರೆ ಸಾಕು, ಬೆಳಗ್ಗೆ ಬಂದ ತಕ್ಷಣ ಅದನ್ನ ಇದನ್ನ ಯಾಕೆ ನಾನು ಹಿಂಗೆ ಹೇಳ್ಬಾರ್ದು ಹಂಗೆ ಹೇಳ್ಬಾರ್ದು, 200 ಸಲ 200 ಸಲ ಕೇಳ್ತಾರೆ. ಸೊ ಇವರು ನಮ್ಮ ಅಡಪ್ಪ ಸರ್ ಅವರು ಕತೆ ಹೇಳುವಾಗ ಇಷ್ಟು ದೊಡ್ಡದಾಗಿ ಒಂದು ಕತೆ ಹೇಳ್ತಾ ಇದೀನಲ್ಲ ಅಂತ ಅವರು ಆ ಕತೆನ ಕೇಳ್ಕೊಂಡು ಅವ್ರು ಏನು ರಿಯಾಕ್ಟ್ ಮಾಡಿಲ್ಲ, ಮಾಡೋಣ ಸರ್ ಅಂದ್ರು. ಅದೇ ತರ ಒಂದೊಂದು ಸೆಟ್ ಕಾಸ್ಟ್ ಕ್ರೋರ್ಸ್ ಅಲ್ಲಿ ಇತ್ತು. ಆದ್ರೆ ಏನು ಒಂದು ಟೈಮ್ ತಗೊಳ್ತಾರೆ, ಒಂದು 10 days 20 days ಅಂತಾರೆ. 20 days ಅಂದ್ರೆ 21st day ನೀವು ಶೂಟಿಂಗ್ ಮಾಡಬಹುದು ಹಂಗಿತ್ತು. ಥ್ಯಾಂಕ್ ಯು ಅಡಪ್ಪ ಸರ್ ಅಂಡ್ ನಮ್ಮ ಶ್ರೀಶಾ ಅವನು ಜೊತೆಯಿಂದ ಬಿಗಿನಿಂಗ್ ಇಂದ ಇಲ್ಲಿ ತಂಗ ಜೊತೆಲೇ ಇದ್ರು ಶ್ರೀಶಾ ಅವ್ರಿಗೆ. ಸರ್ ಎಲ್ಲಾರ್ದು ನೀವೇ ಹೇಳ್ಬಿಟ್ರಿ, ಬೇರೆಯವ್ರಿಗೆ ಒಂಚೂರು ಚಾನ್ಸ್ ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್, ಅಭಿಕುಮಾರ್ ಸರ್.